ಕೇಳ್ತಿದ್ದೀರ ಸುವರ್ಣ ಮುಖ ನೋಡ್ತಾ ನಿಂತಿದ್ಯಾ ಕರಿಯಲ್ವಾ ಅತ್ತೆ ಬಾ ಒಳಗೆ ನಾವು ಬಂದಿದ್ದು ನಿನಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ ಪಾಪ ಅಪ್ಪ ಅದು ಹಾಗಲ್ಲ ಅವಳೇ ಊರಿಗೆ ಹೋಗಬೇಕು ಅಂತ ಹೇಳಿದ್ಲು ಅವಳಿಗೆ ನಿಮ್ಮನ್ನೆಲ್ಲ ನೋಡಬೇಕು ಅಂತ ಅನಿಸ್ತಂತೆ ಅದಕ್ಕೆ ಅವಳನ್ನ ಕಳಿಸಿ ಆಮೇಲೆ ಹಾಗೆ ಆಫೀಸ್ಗೆ ಹೋಗೋಣ ಅಂತಿದ್ದೆ ಆಹಾ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಅಷ್ಟು ಖುಷಿ ಖುಷಿಯಾಗಿ ಬಂದ ಮದು ಈಗ ಊರಿಗೆ ಹೋಗ್ತೀನಿ ಅಂತ ಯಾಕಪ್ಪ ಹೇಳ್ತಾ ಇದ್ದಾಳೆ ಅದು ನನಗೆ ಏನಪ್ಪ ಗೊತ್ತು ಸಾಕು ನಿಲ್ಸ ನಿನ್ನ ನಾಟಕನ ಆ ಮಗು ಮೇಲೆ ಕೈ ಮಾಡ್ತಿಲ್ಲ ನೀನು ನಾಚಿಕೆ ಆಗಲ್ವಾ ನೀನು ಕಲ್ತಿರೋ ವಿದ್ಯೆ ನಿನಗೆ ಸ್ವಲ್ಪ ಸಂಸ್ಕಾರ ಕಲ್ಸಿದೆ ಅನ್ಕೊಂಡಿದ್ದೆ ನಾವು ಬೆಳೆಸಿದ ರೀತಿಲಾದರೂ ನಿನ್ ಸ್ವಲ್ಪ ಸಾನುಕಂಪ ಪ್ರೀತಿ ಸಹನೆ ಇದನ್ನೆಲ್ಲ ಕಲ್ತಿದ್ಯಾ ಅನ್ಕೊಂಡಿದ್ದೆ ಇಲ್ಲ ನೀನ್ ಏನು ಕಲ್ತಿಲ್ಲ ಎಲ್ಲ ಹಾಳು ಮಾಡಿದ್ದೆ ಏನು ಎಲ್ಲ ವಿಷಯನೂ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟಿಯಾ ಏನ್ ಸುಮ್ಮನೆ ಕೂತಿದ್ಯಾ ನಾಲ್ಗೆ ಬಿದ್ದೋಗಿದ್ಯಾ ನಿಂದು ಸಾಕು ನಿಲ್ಸ ನಿನ್ ಉತ್ತರನ ಪೌರುಷ ನಗದು ಕಪಾಳ ಕೊಟ್ಟಿದ್ರೆ ಒಂದು ಹಲ್ಲಿರಲ್ಲ ನಾವೆಲ್ಲರೂ ಇರುವಾಗಲ ಈ ಮಗು ಈ ತರ ನಡೆಸ್ಕೊಳ್ತಾ ಇದ್ಯಾ ನಾವ್ ಯಾರು ಹೇಳ್ತಿದ್ದಾಗ ಇನ್ ಯಾವ ತರ ನಡೆಸ್ಕೊಂಡಿರ್ಬೋದು ನೀನು ಇನ್ಯಾವ ತರ ನಡೆಸ್ಕೊಂಡಿರ್ತಾನೆ ಮನೆ ಕೆಲಸ ತರ ನಡೆಸ್ಕೊಂಡಿರ್ತಾನೆ ನಾನು ಅವತ್ತೇ ಹೇಳಿರ್ಲಿಲ್ವೇನ್ರಿ ಈ ಮನೆಯವರು ನಮ್ಮ ಮಧುನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಉಮಾ ಸ್ವಲ್ಪ ಸುಮ್ಮನೆ ಇರ್ತೀಯಾ ನಾನು ಯಾಕೆ ಸುಮ್ಮನೆ ಇರಲಿ ಅತ್ತೆ ಈ ಮನೆಯವರು ನಮ್ಮ ಮನೆ ಮಗಳನ್ನ ಇಷ್ಟು ಕೆಡದಾಗ ನಡೆಸ್ಕೊತಿದ್ದಾರೆ ಅಂದ್ರೆ ಇವಳನ್ನ ನಾವು ಯಾಕೆ ಇಲ್ಲಿ ಬಿಡಬೇಕು ಇವಳನ್ನ ನಮ್ಮ ಮನೆ ಕರ್ಕೊಂಡು ಹೋಗೋಣ ನೋಡಿ ಇವಳಿಗೆ ನಂತ ವಯಸ್ಸಾಗಿಲ್ಲ ನಮ್ಮ ಸಮಾಜದಲ್ಲಿ ಹೆಣ್ಮಕ್ಕಳಿಗೆ ಬರಬೇರೆ ಇದೆ ಒಂದು ತಿಂಗಳಿಗೋ ಮೂರು ತಿಂಗಳಿಗೋ ಒಬ್ಬ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋದು ನಮಗೇನು ಕಷ್ಟ ಆಗೋದಿಲ್ಲ ನನಗೆ ಗೊತ್ತು ಈ ಮದುವೆ ಏನಾದರೂ ಮುರಿದು ಬಿದ್ರೆ ಇವಳನ್ನ ಹೂವಿನ ತರ ನೋಡ್ಕೊಳ್ಳೋರು ಸಿಗ್ತಾರೆ ನನಗೇನು ಹೀಗೆ ಮಾಡೋದೇ ಸರಿ ಅಂತ ಅನಿಸ್ತಾ ಇದೆ ಉಮಾ ನೀ ಸ್ವಲ್ಪ ಸುಮ್ಮನೆ ಇರ್ತೀಯ ಇಲ್ಲಿ ಯಾರು ತಪ್ಪಿದೆ ಅಂತ ತಿಳಿದೇ ಹೀಗೆ ಮಾತಾಡಿದ್ರೆ ಅದು ತಪ್ಪಾಗುತ್ತೆ ಎಲ್ಲರೂ ಸಮಾಧಾನದಿಂದ ಕೂತು ಮಾತಾಡಿದ್ರೆ ಸಮಸ್ಯೆ ಬಗೆಹರಿಯುತ್ತೆ ಆಯ್ತು ಅದೇನು ಸಮಸ್ಯೆ ಬಗೆಹರಿಸ್ತಿರೋ ಬಗೆಹರಿಸಿ ನನಗೆ
ಅಮ್ಮಾ ನೀವು ದೊಡ್ಡವರು ನೀವು ಹಾಗೆ ಹೇಳ್ತಿರೋ ಹಾಗೆ ನಾವು ಹೇಳ್ತೀವಿ ಈಗ ನಿಮ್ಮ ಮನೆ ಹುಡುಗಿನ ನಾವು ಏನು ಮಾಡಬೇಕು ಅಂತ ಹೇಳಿ ನಾವು ಹಾಗೆ ಮಾಡ್ತೀವಿ ಇದರಲ್ಲಿ ನಾನು ಹೇಳೋದು ಏನಿದೆ ಹೆಗ್ಡೆರೆ ನಾವು ಇವರಿಬ್ಬರನ್ನ ಮದುವೆ ಮಾಡ್ಕೊಟ್ಟಿರೋದು ಇಬ್ರು ಹೊಂದ್ಕೊಂಡು ಸುಖವಾಗಿ ಸಂಸಾರ ಮಾಡ್ಕೊಂಡಿರಲಿ ಅಂತ ಸಂಸಾರ ಆದಮೇಲೆ ಸಣ್ಣ ಪುಟ್ಟ ಜಗಳ ಕೋಪ ತಾಪ ಎಲ್ಲ ಇದ್ದಿದೆ ಎರಡು ದೇಹಗಳು ಬೇಕು ಕೂಡಿಬಿಡಬಹುದು ಆದರೆ ಮನಸುಗಳು ಕೂಡೋದು ಬಹಳ ಕಷ್ಟ ನಿಧಾನವಾಗಿ ಎಲ್ಲ ಸರಿ ಹೋಗುತ್ತೆ ಬಿಡಿ ಹೆಗ್ಡೆವರೆ ನಮ್ಮ ಉಮಾ ಆತರದಲ್ಲಿ ಏನೋ ಹೇಳಿದ್ಲು ಅಂತ ಅದನ್ನ ದಯವಿಟ್ಟು ತಲೆಗೆ ಹಚ್ಚಿಕೊಬೇಡಿ ಈಗ ನಾವೆಲ್ಲರೂ ಸೇರಿ ಇವರಿಬ್ಬರನ್ನ ಒಂದು ಮಾಡೋದು ಒಳ್ಳೆಯದು ಅನ್ಸುತ್ತೆ ನನಗೆ ನಿಮ್ಮ ದೊಡ್ಡ ಮನಸಮ್ಮ ಕೇಳಿಸ್ಕೊಂಡ್ಯಾ ಕೇಳಿಸ್ಕೊಂಡ್ಯಾ ಮಾತು ಅದು ಸಂಸ್ಕಾರವಂತರ ಮಾತು ಅಂತ ಅಜ್ಜಿ ಕೇಳಿ ಬೆಳೆದ ಮಗು ಕಣೋದು ಆ ಮಗು ಮೇಲೆ ಕೈ ಮಾಡ್ತಿದ್ಯಲ್ಲ ನೀನು ನಿನಗೆ ಒಳ್ಳೇದಾಗೋದಿಲ್ಲ ಲಕ್ಷಣ ನೀನು ಬಕ್ಕಿರುವಾಗಲೇ ನರಕ ನರಕ ಅನುಭವಿಸ್ಬಿಡ್ತೀಯ ಹೇಳ್ತಾ ಇದ್ದೀನಿ ಕೇಳು ನೋಡಿ ಬಿಗ್ರೆ ಹೀಗೆ ಮಾತಿಗೆ ಮಾತು ಬೆಳೆಸೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಆಗಿದ್ದನ್ನೆಲ್ಲ ಪುನಃ ಕೆದಕಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಕೇಳ್ತಾ ಕೂರೋದು ಸರಿಯಲ್ಲ ಯಾಕಂದ್ರೆ ನಾವು ಯಾರು ಇಲ್ಲಿ ಇರಲಿಲ್ಲ ಇವರಿಬ್ಬರನ್ನ ಕೇಳಿದ್ರೆ ಅವರು ತಮ್ಮ ತಮ್ಮದೇ ಸರಿ ಅಂತ ಹೇಳಬಹುದು ಅವರವರ ಪ್ರಕಾರ ಅವರವರೇ ಸರಿ ಅಂತ ಕೂತ್ರೆ ಸಮಸ್ಯೆ ಇನ್ನು ಬೆಳಿತಾ ಹೋಗುತ್ತೆ ಹೊರತು ಬಗೆಹರಿಯಲ್ಲ ಮತ್ತೇನ್ ಮಾಡೋಣಮ್ಮ ಹೇಳಿ ಇನ್ನು ಮುಂದೆ ಹೀಗೆಲ್ಲ ಮಾಡಬೇಡಿ ಅಂತ ಅವರಿಗೆ ಮನವರಿಕೆ ಮಾಡಿಸಿ ಮುಂದೆ ಹೊಂದ್ಕೊಂಡು ಹೋಗುವಂತೆ ಮಾಡಿಸೋದೇ ಸರಿ ಅದು ಸರಿನೇಮ್ಮ ಆದ್ರೆ ಇವನಿದಾನಲ್ಲ ಇವನು ನಮ್ಮ ಮಾತು ಕೇಳ್ತಾನೆ ಅನ್ನೋ ನಂಬಿಕೆ ನಮಗಂತೂ ಇಲ್ಲ ತಪ್ಪು ನಮ್ದು ಇದೆ ಮದುವೆ ಆದ್ಮೇಲೆ ಇವರಿಬ್ಬರನ್ನ ಇರಕ್ಕೆ ಬಿಟ್ಟುವಲ್ಲ ಅದು ನಮ್ಮ ತಪ್ಪು ಸ್ವಲ್ಪ ದಿನ ನಾವು ಇಲ್ಲೇ ಇದ್ದು ಆಮೇಲೆ ಬರ್ತೀವಿ ಇದೇ ಸರಿಯಾದ ನಿರ್ಧಾರ ಬಿಗ್ರೆ ಮಧು ಯಾಕಮ್ಮ ಇನ್ನೂ ಹಾಗೆ ಕೂತಿದ್ಯಾ ಎಲ್ರಿಗೂ ಕುಡಿಯೋದಕ್ಕೆ ಚಾನು ಕಾಫಿನೂ ಮಾಡ್ಕೊಂಡು ಬಾ ನೋಡಿ ಅಳಿಯಂದ್ರೆ ನಮ್ಮ ಮಧು ಇನ್ನು ಚಿಕ್ಕ ಹುಡುಗಿ ಅವಳಿಗೆ ಲೋಕಾಚಾರ ಗೊತ್ತಿಲ್ಲ ತಪ್ಪು ಅವಳದೇ ಆಗಿದ್ರೆ ನಾನು ಕ್ಷಮಿಸಿ ಅಂತ ಕೇಳ್ಕೊತೀನಿ ಅಯ್ಯೋ ನೀವ್ಯಾಕಮ್ಮ ಅವನ ಹತ್ರ ಕ್ಷಮೆ ಕೇಳ್ತಾ ಇದ್ದೀರಾ ಈ ಜನ್ಮದಲ್ಲಿ ಅವನಿಗೆ ಮನುಷ್ಯತ್ವ ಅನ್ನೋದು ಬರೋದಿಲ್ಲ ಅವನಿಗೆ ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ಅವನಿಗೆ ನಾನು ಬೇರೆ ತರನೇ ಹೇಳ್ತೀನಿ ಬಿಡಿ ಅಯ್ಯ ನಾನು ಅಷ್ಟು ದೊಡ್ಡ ಆಸೆ ಇಟ್ಕೊಂಡು ಬಂದೆ ಇಲ್ಲಿ ನೋಡಿದ್ರೆ ದುಷ್ಮನ್ ಕಹಾ ಅಂದ್ರೆ ನಾನು ಇಲ್ಲೇ ಇದ್ದೀನಿ ಅಂತಾಳೆ ಮುದುಕಿ ಇವಳ ದೆಸೆಯಿಂದಲೇ ಪ್ರತಿಯೊಂದು ಹಾಳಾಗ್ತಿರೋದು ಅದ್ ಸರಿ ಈ ನಮ್ಮ ಕೃಷ್ಣನ್ ರಾಧೆಯಲ್ಲಿ ಆ ಸೋನಿಗೆ ಕಾಣಿಸ್ತಾನೆ ಇಲ್ವಲ್ಲ ಬಹುಶಃ ಅವಳು ಇದ್ದಿದ್ರೆ ಈ ಪಂಚಾಯತಿ ಇನ್ನಷ್ಟು ಬಣ್ಣ ಬಣ್ಣ ರಂಗ್ ರಂಗಾಗಿರೋದು ಈಗ ನೋಡ್ತಿರೋದು ಸ್ವಲ್ಪ ಮಾತ್ರ ಖಂಡಿತವಾಗಿಯೂ ಇನ್ನೂ ಏನೋ ಇದೆ ಇಲ್ಲೇ ಇತ್ತು ನಿಧಾನಕ್ಕೆ ಅಭ್ಯಾಸ ಮಾಡಿಕೊಂಡು ನನ್ನ ಆಟ ಶುರು ಮಾಡಬೇಕು ಆಟ ಶುರುವಾದ ಮೇಲೆ ಫುಲ್ ಮನರಂಜನೆ ಬಾಜಿ ಇದೇ ರೂಮು ಮಧು ನೀನ್ ಮಾಡಿ ಸರಿನಾ ಯಾಕಜ್ಜಿ ನಾನೇನ್ ಮಾಡ್ದೆ
ಮತ್ತೆ ನಾನೇನ್ ಮಾಡಿದೆ ಅಂತ ಕೇಳ್ತಾ ಇದೀಯಲ್ಲ ನೀನು ಇಷ್ಟು ವರ್ಷ ನಾನು ಹೇಳ್ಕೊಟ್ಟಿದ್ದ ಗಿಳಿಪಾಠನ ಸುಳ್ಳು ಮಾಡಿದ್ಯಾ ನೀನು ಅಂತ ನಾನೇನ್ ಮಾಡಿದೆ ಅಜ್ಜಿ ನೀನು ಹೀಗೆ ಏನೇನೋ ಹೇಳಿದ್ರೆ ನನಗೆ ಹೇಗೆ ಅರ್ಥ ಆಗಬೇಕು ಹೇಳು ಅಲ್ಲ ಪುಟ ನಾನು ನಿಮಗೆ ಎಷ್ಟು ಸಲ ಹೇಳಿದ್ದೆ ಗಂಡ ಹೆಂಡತಿ ವಿಷಯನ ಮತ್ತೊಬ್ಬರ ಹತ್ರ ಹೇಳ್ಕೋಬಾರದು ಅಂತ ಆದ್ರೆ ನೀನು ಯಾಕೆ ಕೃಷ್ಣ ಹೊಡೆದಿರೋ ವಿಷಯನ ನಿನ್ನ ಅತ್ತೆ ಮಾವಂಗೆ ಹೇಳಿದೆ ನನಗೆ ಕ್ಷಮಿಸು ಅಜ್ಜಿ ಮಾತಾಡಿ ಫೋನ್ ಇಟ್ಟ ಮೇಲೆ ನನಗೂ ಹಾಗೆ ಅನ್ಸ್ತು ನಾನು ತಪ್ಪು ಮಾಡಿಬಿಟ್ಟೆ ಆದ್ರೆ ಅಜ್ಜಿ ಈ ಮನೆಯಲ್ಲಿ ಹೇಗಿರಬೇಕು ಅಂತ ಯಾರು ನನಗೆ ಹೇಳ್ಕೊಟ್ಟಿಲ್ಲ ನಾನು ಏನೇ ಮಾಡಿದ್ರು ಅದು ಇವರಿಗೆ ಇಷ್ಟ ಆಗಲ್ಲ ಅಜ್ಜಿ ಇವರನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನೋಡು ಮದು ಈಗ ನೀನು ಹೇಳ್ತೀಯಲ್ಲ ಅದು ನಿನ್ನ ಒಬ್ಬಳದೇ ಸಮಸ್ಯೆ ಅಲ್ಲ ಕಡೆ ನೀನು ಯಾಕೆ ಯೋಚನೆ ಮಾಡಬಾರದು ಕೃಷ್ಣನು ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರಬಹುದು ಅಂತ ಮದುವೆ ಆದ್ಮೇಲೇನೆ ಮನಸ್ಸುಗಳ ಸಂಗಮ ಇಬ್ರು ಬೇರೆ ಬೇರೆ ಪರಿಸರದಲ್ಲಿ ಬೆಳೆದವರು ಒಂದೇ ಕಡೆ ಬದುಕಬೇಕಾಗಿ ಬಂದಾಗ ಹೊಂದಾಣಿಕೆ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಕಣೆ ಆದರೂ ನಿನಗೆ ಒಂದು ಮಾತು ಹೇಳ್ತೀನಿ ಇಷ್ಟಪಟ್ರೆ ಕಷ್ಟಗಳು ಯಾವ ಲೆಕ್ಕ ಹೇಳು ನೋಡಬಹುದು ಈ ಜೀವನ ಮದುವೆ ಅಂದ್ರೆ ಮಗ್ಗಿ ತರ ಮೂರು ಮೂರಲೇ ಒಂಬತ್ತೇ ಆಗಿರಲ್ಲ ಯಾರೋ ಬಂದು ಏನೋ ಹೇಳ್ಕೊಡಬಹುದು ಅದರಿಂದ ನಿಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಆಗುತ್ತೆ ಅಂತ ನಂಬಿಕೊಳ್ಳಕ ಆಗಲ್ಲ ಹೆಚ್ಚು ಅಂದ್ರೆ ನನ್ನಂತ ವಯಸ್ಸಾದವಳು ಬಂದು ನಿನಗಾಗ್ಲಿ ಅಳಿಯಂದ್ರಿಗಾಗ್ಲಿ ನಾಲ್ಕು ಹಿತವಚನ ಹೇಳ್ಬೋದು ಅದನ್ನ ಬಿಟ್ಟು ನಿಮ್ಮ ಅಭಿಪ್ರಾಯ ಹೀಗೆ ಇರಲಿ ಹಾಗೆ ಇರಲಿ ಅಂತ ಯಾರಿಗೂ ಹೇಳಕ್ಕೆ ಸಾಧ್ಯ ಆಗಲ್ಲ ನಮ್ಮ ಬದುಕನ್ನ ನಾವೇ ಬದುಕಿ ತಿಳ್ಕೋಬೇಕು ಈಗ ಅಳ್ಬೇಡ ನೀನು ಆಗಿದ್ದಾಗೋಯ್ತು ನಿಮ್ಮ ಮಾವ ಹೆಗ್ಡೇರು ಹೊರಗಿನವ್ರು ಏನಲ್ಲ ಪರವಾಗಿಲ್ಲ ಬಿಡು ನೋಡ್ಕದ ದೇವ್ರು ನಮಗೆ ಇಷ್ಟು ದೊಡ್ಡ ಜೀವನ ಕೊಟ್ಟಿದ್ದಾನೆ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಆಡ್ಕೊಂಡು ಕಂಡೋರ್ ಮುಂದೆ ನಗಾಡೋರ್ ಮುಂದೆ ನಾವು ಎಡು ಬೀಳಬಾರದು ನಿನ್ನ ಗಂಡ ನಿನ್ನ ಜೊತೆ ಇರ್ತಾನಲ್ಲ ಅಷ್ಟು ಹೊತ್ತು ಅವನನ್ನ ಸರಿಯಾಗಿ ಗಮನಿಸು ಅವನು ಯಾವುದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾನೆ ಅನ್ನೋದನ್ನ ತಿಳ್ಕೊ ಎಲ್ರಿಗೂ ಅವರವ್ರದೇ ಆದ ವ್ಯಕ್ತಿತ್ವ ಅನ್ನೋದಿರುತ್ತೆ ಅದನ್ನು ನೀನು ಅರ್ಥ ಮಾಡಿಕೊಂಡ್ರೆ ಜಗಳ ಅನ್ನೋದೇ ಅಳಿಸೋಗ್ಬಿಡುತ್ತೆ ಕಣೆ ಸರಿ ಅಜ್ಜಿ ನನಗೆ ಗೊತ್ತು ನೀನು ನನ್ನ ಬಂಗಾರ ನಿನ್ನ ಜೀವನನ ತುಂಬ ಚೆನ್ನಾಗಿಟ್ಕೊಳ್ತೀಯ ಅಂತ ಅಜ್ಜಿ ಯಾವುದಕ್ಕೂ ಯೋಚನೆ ಮಾಡಬೇಡ ಆರಾಮಾಗಿರು ಪುಟ್ಟ ಅಲ್ಲಿ ರಜನಿ ಒಬ್ಬಳೇ ಇದ್ದಾಳೆ ನಾವಿನ್ನು ಹೊರಡ್ತೀವಿ ಪುಟ್ಟ ಅಜ್ಜಿ ನಾನು ಬೇಕು ಅಂತ ಇಷ್ಟೆಲ್ಲ ರಾಧ ಅಂತ ಮಾಡಿಲ್ಲ ಅಜ್ಜಿ ನಿನ್ನೆ ಮನೇಲಿ ತುಂಬಾ ಒಂಟಿ ಅನ್ಸೋಕ್ ಶುರು ಆಯ್ತು ಅದಕ್ಕೆ ಫೋನ್ ಮಾಡಿದೆ ಅಜ್ಜಿ ಮುಂದೆ ಯಾವತ್ತು ಹೀಗ್ ಮಾಡಲ್ಲ ಅಜ್ಜಿ ನಂಗೆ ಗೊತ್ತು ಪುಟ್ಟ ನೀನ್ ಹಾಗೆಲ್ಲ ಮಾಡಲ್ಲ ಅಂತ ನನ್ ಬಂಗಾರ ಅಲ್ಲ ನೀನು ಸುವರ್ಣ ನೋಡಿ ಶಾಸ್ತ್ರಗಳೇ ಇವರು ಮದುವೆ ಆ ದಿವಸದಿಂದ ಇವತ್ತರೆಗೂ ದೇವ್ರ ಕೆಲಸ ಮಾಡಕ್ಕೆ ಆಗ್ಲಿಲ್ಲ ನಾನು ಅವತ್ತಿಂದ ಇವತ್ತರೆಗೂ ಬಡ್ಕೊಳ್ತಾನೆ ಇದ್ದೀನಿ ಊರಿಗೆ ಬಾರೋ ಊರಿಗೆ ಬಾರೋ ಅಂತ ಕೆಲಸ ಕೆಲಸ ಅನ್ಕೊಂಡು ಇಲ್ಲೇ ನಿಂತಿದ್ದಾನೆ ತುಂಬ ಸಲ ಹಾಗಾಗುತ್ತೆ ಯಾವುದಾದ್ರು ಒಂದು ಜವಾಬ್ದಾರಿನ ನಿಭಾಯಿಸ್ತಾ ಇದ್ದಾಗ ದಿನದ ಹೆಚ್ಚಿನ ಸಮಯ ಎಲ್ಲ ಅಲ್ಲೇ ಕಳೆದು ಹೋಗುತ್ತೆ ಅದು ವ್ಯಾಪ್ತಿಯಿಂದ ಹೊರಗಿರೋ ಸಂಗತಿಗಳು ಯಾವುದೋ ತಂಬುದಲ್ಲ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ಹಾಗತ್ತೆ ನಾವು ಸುಮ್ಮನಿರಕ್ಕಾಗತ್ತೆ ನಮ್ಮ ಮಕ್ಕಳು ವ್ಯಾಪ್ತಿ ಪ್ರದೇಶದ ಹೊರಗಡೆ ಇದ್ರು ಕೂಡ ಅವ್ರನ್ನ ಹೆತ್ತೋರು ಹೊತ್ತೋರು ನಾವು ಅವ್ರನ್ನ ಹಿಡ್ಕೊಂಡು ಬರಲೇಬೇಕಲ್ಲ ಅದಕ್ಕೆ ನಾನು ಪದ್ಮ ಊರಿಂದ ಬರಬೇಕಾದ್ರೇನೆ ಒಂದು ನಿರ್ಧಾರ ಮಾಡಿಕೊಂಡೇ ಬಂದಿದ್ದೀವಿ ಅದೇ ಪೂಜೆ ಆಗಿಲ್ವಲ್ಲ
ಅದಕ್ಕೆ ನಾವು ಇಲ್ಲೇ ಇದ್ದು ಆಗಬೇಕಾದ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ಕೊಟ್ಟೆ ಹೋಗಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀವಿ. ಓ ಭಾರಿ ಒಳ್ಳೆಯದು ಬಿಡಿ. ನೀವು ಅಷ್ಟೇ ಒಂದೆರಡು ದಿನ ಇದ್ದು ಪೂಜೆ ಮುಗಿಸ್ಕೊಟ್ಟೆ ಹೋಗಬೇಕು. ಇಲ್ಲ ಬಿಗ್ರೆ, ಮನೆಯಲ್ಲಿ ರಜನಿ ಒಬ್ಬಳೇ ಇದ್ದಾಳೆ, ನಾವು ಹೋಗಲೇಬೇಕು. ಅಯ್ಯೋ ಹಾಗಂದ್ರೆ ಹೇಗೆ ಬಿಗ್ರೆ? ನೋಡಿ ಹೇಗಿದ್ರು ಇಷ್ಟು ದೂರ ಬಂದಾಗಿದೆ, ಒಂದು ನಾಲ್ಕು ದಿನ ನಮ್ಮ ಜೊತೆನೇ ಇರಿ. ನೀವು ರಜನಿನೂ ಕರ್ಕೊಂಡೇ ಬಂದ್ಬಿಡ್ಬೇಕಾಗಿತ್ತು. ಒಂದೆರಡು ದಿನ ಮನೆ ಕಡೆ ನೋಡ್ಕೊಳ್ಳಿತಾ ಅಕ್ಕಪಕ್ಕದವ್ರು ಹೇಳಿದ್ರು ಆಗ್ತಿತ್ತು. ಇಲ್ಲ, ನೀವು ಒಂದೆರಡು ದಿನ ಇಲ್ಲಿ ಉಳ್ಕೊಳ್ಳಿ. ಇಲ್ಲ ಅದು ಅದು ಅಲ್ಲ ರೀ, ಬೀಗರು ಅಷ್ಟೊಂದು ಒತ್ತಾಯ ಮಾಡ್ತಿದ್ದಾರೆ, ನಾವಿಲ್ಲಿ ಉಳ್ಕೊಳ್ಳಿಲ್ಲ ಅಂದರೆ ಅವ್ರಿಗೆ ಬೇಜಾರಾಗಲ್ವೇನ್ರಿ? ನಾವಿಲ್ಲೇ ಉಳ್ಕೊಳ್ಳೋಣ. ಉಮಾ, ಅವರು ನಮ್ಮೂರು ಕಡೆಯವ್ರೆ, ಅವ್ರಿಗೆ ಹಳ್ಳಿ ಪರಿಸ್ಥಿತಿ ಚೆನ್ನಾಗಿ ಗೊತ್ತಿದೆ. ಮನೆ ತೋಟ ಹೊಲ ದನ ಕರು ಎಲ್ಲ ನೋಡ್ಕೋಬೇಕು, ಅಲ್ಲಿ ಪಡಿಪಾಟ್ಲು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ ಹಿಡವ್ರೆ? ನಾವು ಊರಿಗೆ ಹೊರಟ್ರು ತಾವೇನು ಬೇಜಾರು ಮಾಡ್ಕೋಬಾರ್ದು. ನೀವು ಹೀಗೆಲ್ಲ ಹೇಳಿದ್ರೆ ನನ್ನ ಬಾಯಿ ಕಟ್ ಆಗ್ತಾ ಇದ್ದಾರೆ ಶಾಸ್ತ್ರಿಗಳೇ. ಹಾಗಿದ್ರೆ ನೀವು ಹೋಗಿ, ನಾನು ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ. ಸರಿ ಆಯ್ತು. ಅಲ್ವೇ, ನೀನು ಇಲ್ಲ ಅಂದರೆ ಅವನಿಗೆ ಕೈಕಾಲೇ ಆಡಲ್ಲ, ಅವನೊಬ್ನೇ ಅಲ್ಲಿ ಏನು ಮಾಡ್ತಾನೆ ಹೇಳು. ಪಾಪ ಇವರಿಗೂ ಸುಮ್ಮನೆ ತೊಂದರೆ, ನಾವೆಲ್ಲ ಹೊರಟ್ಬಿಡೋಣ, ಅವ್ರು ಪೂಜೆ ಮಾಡ್ಕೋತಾರೆ. ಅಯ್ಯಯ್ಯೋ ಹಾಗೆ ಹೇಳಿದ್ರೆ ಹೇಗಮ್ಮ? ನೀವು ಬೀಗಿತಿಯವರು ಇಲ್ಲೇ ಇದ್ದು ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಟ್ಟೇ ಹೋಗಬೇಕು. ಇಲ್ಲ ಬೀಗ್ರೆ, ಮನೆ ಕಡೆ ತುಂಬ ಕೆಲಸಗಳಿದೆ, ಅಲ್ಲಿ ನಾನು ಉಮನೋ ಇಲ್ಲದೆ ಹೋದರೆ ಕೆಲಸನೇ ಸಾಗಲ್ಲ. ಹೌದೌದು, ನನಗಿಂತ ಹೆಚ್ಚಾಗಿ ನಮ್ಮ ಅತ್ತೆ ಅಲ್ಲಿದ್ರೇ ಎಲ್ಲ ಕೆಲಸ ಆಗೋದು. ಅದೇ ನೀವು ಹೊರಡೆ. ಆಯ್ತಮ್ಮ ಆಯಿತು, ನೀನು ಇಲ್ಲೇ ಇದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಬಾ, ನನಗೆ ಇಲ್ಲಿ ವಾತಾವರಣ ಆಗಲ್ಲ ಕಣೆ. ಹ್ಞೂ, ಆದರೆ ಬೀಗ್ರೆ ನೀವೀಗಲೇ ಹೊರಡೋ ಹಾಗಿಲ್ಲ, ಊಟ ಮುಗಿಸ್ಕೊಂಡೇ ಹೋಗಬೇಕು. ಹ್ಞೂ ಆಗ್ಬೋದು. ಅಂತೂ ಇಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಂಡೆ. ಉಮಾ ಬುಲೇ ಕಿಲಾಡಿ ಕಣೆ ನೀನು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಎಷ್ಟೇ ಆದರೂ ಅವಳು ನಿಮ್ಮ ಹೆಂಡತಿ, ಹೆಂಡತಿ ಮೇಲೆ ಪ್ರೀತಿ ತೋರಿಸೋ ಹಾಗೆ ಅವಳು ತಪ್ಪು ಮಾಡಿದಾಗ ಅವಳನ್ನ ದಂಡಿಸೋ ಸರಿ ದಾರಿಗೆ ತರೋ ಎಲ್ಲ ಹಕ್ಕು ಗಂಡನಿಗಿರುತ್ತೆ. ಆದರೆ ನಾವು ಯಾವತ್ತೂ ಅವಳಿಗೆ ಹೊಡೆದಿಲ್ಲ. ಅದಕ್ಕೆ ಅದಕ್ಕೆ ಏನಿಲ್ಲ, ಅವಳು ತಂದೆ ತಾಯಿ ಇಲ್ಲದೆ ಬೆಳೆದಿರೋ ಹುಡುಗಿ, ಅವಳು ಯಾವತ್ತೂ ಆ ಕೊರತೆ ಕಾಡದೆ ಇರೋ ಹಾಗೆ ನಾವು ಬೆಳೆಸಿದ್ದೀವಿ. ಅವಳು ನಿಮ್ಮ ಜೊತೆ ಇದ್ದಾಗಲೂ ತಾನು ಅನಾಥೆ ಅಂತ ಅನ್ನಿಸ್ಬಾರ್ದು, ಅದೇ ನಮ್ಮ ಆಸೆ. ಅವಳು ಇನ್ನೂ ಚಿಕ್ಕ ಹುಡುಗಿ, ಅವಳಿಗೆ ಸರಿಯಾಗಿ ಲೋಕ ಜ್ಞಾನ ಇಲ್ಲ, ಅವಳ ತಪ್ಪನ್ನು ಕ್ಷಮಿಸ್ಬೇಕು. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಅವಳಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗಲ್ಲ, ನೀವು ಸಾಧ್ಯವಾದಷ್ಟು ತಿಳಿಸಿ ಹೇಳಿ, ಅವಳು ಅರ್ಥ ಮಾಡ್ಕೋತಾಳೆ. ಎಷ್ಟು ಸಲ ಅಂತ ಹೇಳೋದು? ಪ್ರೀತಿ ತಾಳ್ಮೆ ಇದ್ದರೆ ಕಲ್ಲು ಕೂಡ ಶಿಲ್ಪ ಆಗತ್ತಂತ. ನಮ್ಮದು ಮುದ್ದು ಮಲ್ಲಿಗೆ ಅಂಥದ್ರಲ್ಲಿ ಅವಳು ಇಲ್ಲಿ ಜೀವನನ ಕಲ್ತ್ಕೊಳ್ಳದೆ ಇರ್ತಾಳ. ನೀವು ಮನಸ್ಸು ಮಾಡಬೇಕು ಅಷ್ಟೆ. ಸರಿ ಸರಿ ನೋಡೋಣ. ಮಧು, ನಿಮ್ಮ ಮನೇಲಿದ್ದು ನನಗೆ ತುಂಬ ಖುಷಿ ಆಯಿತು ಕಣೆ. ಅಲ್ಲ, ಇಷ್ಟು ಪುಟ್ಟು ಹುಡುಗಿ ನೀನು, ಅದಿಷ್ಟು ಚೆನ್ನಾಗಿ ಅಡುಗೆ ಮಾಡಿದೀಯೇ, ನನಗಂತೂ ಈ ರುಚಿನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ನೋಡು. ಅಜ್ಜಿ ಸುಮ್ಮನೆ ಹೋಗ್ಲು ಬೇಡ ನೀನು, ನಾನೇನು ಮಾಡ್ದೆ? ನೀನು ಹೇಳ್ಕೊಟ್ಟಿದ್ದೇನ ಹಂಗಂಗೆ ಮಾಡದ್ನಪ್ಪ, ಹಾಗಾಗಿ ಈ ಶಬಾಷ್ ಕಿರಿಲ್ಲ ನಿನ್ಗೇನೆ. ಮಧು, ನಿಮ್ಮ ಅಜ್ಜಿ ಏನು ಸುಳ್ಳು ಹೇಳ್ತಾ ಇಲ್ಲ, ನಾನು ಅಷ್ಟೇ ಇಷ್ಟು ವರ್ಷದಲ್ಲಿ ಇಂಥ ರುಚಿಯಾದ ಊಟ ಮಾಡಿರ್ಲೇ ಇಲ್ಲ. ಏನ್ ನಿಮ್ಮಿಬ್ರು ಮಾತಿನ ಅರ್ಥ? ಇಷ್ಟು ವರ್ಷ ನಾನು ಮಾಡಿದ ಅಡುಗೆ ಚೆನ್ನಾಗಿರ್ತಾ ಇರ್ಲಿಲ್ವಾ?
ಹೋಗ್ಲಿ ಬಿಡಿ. ನಾನು ಬರೋದ್ರೊಳಗೆ ಮಧು ಕೈಲಿ ಅಡಿಗೆ ಪಾಠ ಹೇಳಿಸ್ಕೊಂಡು ಮಧು ತರನೇ ಅಡಿಗೆ ಮಾಡೋದನ್ನ ಕಲ್ತು ಬರ್ತೀನಿ. ಅಮ್ಮ ಹೊರಡೋಣ. ಹಾ ಬರ್ತೀನಿ ಮಧು. ಶಾಸ್ತ್ರಿಗಳೇ ಒಂದ್ ನಿಮಿಷ, ನಾನು ನಿಮ್ ಜೊತೆ ಬಸ್ ಸ್ಟ್ಯಾಂಡ್ ತನಕ ಬರ್ತೀನಿ. ಅಯ್ಯೋ ಬೇಡ ಬಿಗ್ರೆ, ನಿಮ್ಗೆ ಯಾಕೆ ಸುಮ್ಮನೆ ತೊಂದ್ರೆ, ನಾ ಹೋಗ್ತೀವಿ ಬಿಡಿ. ಇದ್ರಲ್ಲಿ ತೊಂದರೆ ಏನಮ್ಮ ಇದೆ? ನಿಮ್ ಜೊತೆ ಮಾತಾಡ್ಕೊಂಡು ಬಂದ್ರೆ ನಿಮಗೂ ಪ್ರಯಾಣದ ಆಯಾಸ ಗೊತ್ತಾಗೋದಿಲ್ಲ, ನನಗೂ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಆಗತ್ತೆ ಅಷ್ಟೇ. ಸರಿ ಹಾಗಿದ್ರೆ ಬನ್ನಿ, ಬರ್ತೀನಿ. ಏನ್ ಪುಟ ನೋಡು, ನಾನು ಇನ್ನೊಂದ್ಸಲ ಬರ್ತೀನಲ್ವಾ, ಇಲ್ಲಿ ಎಲ್ಲರೂ ಇದ್ದಾರೆ, ಖುಷಿಯಾಗಿ ನಗ್ನಾಗ್ತಾ ಇರ್ಬೇಕು. ಬರ್ಲಾ ಪುಟ್ಟ, ಬರ್ತೀವಿ ಬರ್ತೀವಿ ಹೇಳಿ ಅಂತೆ. ದೇವ್ರು ಒಳ್ಳೇದು ಮಾಡಿ. Like us on Facebook, follow us on Twitter and Google Plus, and watch us on YouTube.